ಸ್ಟಾರ್ ಯಶ್ ಅಂದ್ರೆ ಸಾಕು ಹುಚ್ಚೆದ್ದು ಕುಣಿಯೋ ಫ್ಯಾನ್ಸ್ ಇದ್ದಾರೆ. ಜೀವಕ್ಕೆ ಜೀವ ಬೇಕಾದರೂ ಕೊಡ್ತೀವಿ ಅನ್ನೋ ಅಭಿಮಾನಿ ಬಳಕವನ್ನ ಹೊಂದಿದ್ದಾರೆ ರಾಕಿ ಬಾಯ್ ಯಶ್. ಯಶ್ಗೆ ಈ ಯಶಸ್ಸು ಅನ್ನೋದು ಅಷ್ಟೊಂದು ಈಸಿಯಾಗಿ ಸಿಕ್ಕಿಲ್ಲ, ಬದಲಾಗಿ ತಾವು ನಡೆದು ಬಂದ ಹಾದಿ ತುಂಬಾ ಕಠಿಣವಾಗಿತ್ತು ಅನ್ನೋದನ್ನ ಸಾಕಷ್ಟು ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ರಾಕಿಂಗ್ ಸ್ಟಾರ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಯಶ್ ಇಂದು ಕೆಜಿಎಫ್ ಚಿತ್ರದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ನಟನೆ ಮತ್ತು ಸಮಾಜಮುಖಿ ಕಾರ್ಯಗಳಿಂದ ಯಶ್ ಇಂದು ಭಾರತದಾದ್ಯಂತ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ. 1986 ಜನವರಿ 8 ರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಅರುಣ್ ಕುಮಾರ್ ಮತ್ತು ಪುಷ್ಪಾ ದಂಪತಿಯ ಮಗನಾಗಿ ಯಶ್ ಜನಿಸಿದರು. ಇವರ ಬಾಲ್ಯದ ಹೆಸರು ನವೀನ್ ಕುಮಾರ್ ಗೌಡ. ಇವರ ತಂದೆ ಬೆಂಗಳೂರು ಬಿಎಂಟಿಸಿಯಲ್ಲಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಮೋಕಿನ ಮನಸ್ಸು ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ಮಿದರು. ಈ ಚಿತ್ರದಲ್ಲಿ ಅಭಿನಯಕ್ಕೋಸ್ಕರ ಫಿಲಂ ಫೇರ್ ಪ್ರಶಸ್ತಿ ಕೂಡ ಪಡೆದರು. ತಾವು ಮೊದಲ ಬಾರಿ ನಾಯಕನಾಗಿ ನಟಿಸಿದ ಚಿತ್ರದಲ್ಲೂ ನಾಯಕಿಯಾಗಿ ನಟಿಸಿದ್ದು ರಾಧಿಕಾ ಪಂಡಿತ್. 2011 ತೆರೆಗೆ ಬಂದ ಕಿರಾತಕ ಚಿತ್ರ ಯಶ್ಗೆ ಬಿಗ್ ಬ್ರೇಕ್ ನೀಡಿತು. ಲಕ್ಕಿ, ಡ್ರಾಮಾ, ಗೂಗ್ಲಿ, ರಾಜಾಹುಲಿ, ಗಜಕೇಸರಿ ಚಿತ್ರಗಳು ಯಶ್ಗೆ ಸಿಕ್ಕಾಪಟ್ಟೆ ಹೆಸರನ್ನ ತಂದುಕೊಟ್ಟಿದೆ. 2014 ತೆರೆಗೆ ಬಂದ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿಗೂ ಹೆಚ್ಚು ಗಳಿಕೆ ಕಂಡು ದಾಖಲೆ ಬರೆಯಿತು. ಕೆಜಿಎಫ್ ಭಾಗ 1 ಮಾಡೋದ್ರ ಮೂಲಕ ತನ್ನ ಖದರನ್ನೇ ಬದಲಿಸಿಕೊಂಡ್ರು ನಟ ಯಶ್. ಕೇವಲ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ್ದ ಯಶ್ ನ್ಯಾಷನಲ್ ಸ್ಟಾರ್ ಆಗೋದ್ರ ಮೂಲಕ ಇಡೀ ವಿಶ್ವವೇ ಹೊಗಳೋ ರೇಂಜ್ನಲ್ಲಿ ತನ್ನ ಹವವನ್ನ ಹಬ್ಬಿಸಿದ್ದಾರೆ. ಈಗ ಕೆಜಿಎಫ್ ಚಾಪ್ಟರ್ 2 ಬಿಡುಗಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದು ಪ್ರಚಾರ ಕಾರ್ಯದಲ್ಲಿ ಸಿನಿತಂಡ ಬ್ಯುಸಿ ಆಗಿದೆ. ಈ ಸಿನಿಮಾ ರಿಲೀಸ್ಗೂ ಮೊದಲೇ ಕೋಟಿ ಕೋಟಿ ಹಣ ತನ್ನದಾಗಿಸಿಕೊಂಡು ಭಾರಿ ಸದ್ದು ಮಾಡುತ್ತಿದೆ. ಇವರ ತಂದೆ ಅರುಣ್ ಕುಮಾರ್ ಬಿಎಂಟಿಸಿ ಬಸ್ ಚಾಲಕರಾಗಿ ಕೆಲಸ ಮಾಡಿದವರು. ಇವರು ಮೂಲತಃ ಮೈಸೂರಿನವರು, ತಾಯಿ ಹಾಸನದವರು. ಬದುಕು ಕಟ್ಟಿಕೊಳ್ಳುವುದಕ್ಕೆ ಯಶ್ ತಂದೆ ತಾಯಿ ಕಠಿಣವಾದ ಪರಿಸ್ಥಿತಿಗಳನ್ನೇ ಎದುರಿಸಿದ್ದಾರೆ. ತಮ್ಮಿಬ್ಬರ ಮಕ್ಕಳ ಬದುಕು ಸದಾ ಹಸಿರಾಗಿರಬೇಕು ಅಂತ ಬಡತನದ ನಡುವೆ ಕುಂದು ಕೊರತೆಗಳಿಲ್ಲದೆ ಮಕ್ಕಳನ್ನ ರಾಜ ರಾಣಿಯಂತೆ ಬೆಳೆಸಿದ್ದೇವೆ ಅಂತ ಸ್ವತಃ ಯಶ್ ತಂದೆ ಮತ್ತು ತಾಯಿ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಯಶ್ ಬಾಲ್ಯದಲ್ಲಿರುವಾಗ ಮೈಸೂರಿನಲ್ಲಿ ಯಶ್ ಕುಟುಂಬವಿದ್ದ ಆ ಸಣ್ಣ ಬಾಡಿಗೆ ಮನೆಯಲ್ಲಿ ಚೇಳುಗಳ ಕಾಟವಿತ್ತಂತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳಿಗಾಗಿ ಸರ್ವವನ್ನೂ ಕೂಡ ತ್ಯಾಗ ಮಾಡಿದ್ದೇವೆ ಅಂತ ಯಶ್ ತಾಯಿ ತಮ್ಮ ಹಿಂದಿನ ಜೀವನದ ಬಗ್ಗೆ ಹೇಳಿಕೊಂಡು ಸಂದರ್ಶನವೊಂದರಲ್ಲಿ ಕಣ್ಣೀರ್ ಹಾಕಿದ್ದಾರೆ. ಪುನೀತ್ ಅಂದ್ರೆ ನಮಗೆ ಮಗುವಿದ್ದಂತೆ. ನನ್ನ ಮಗ ಸಿನಿಮಾಗೆ ಎಂಟ್ರಿ ಕೊಡೋ ಮೊದಲೇ ನಾವು ಅಣ್ಣವರು ಮತ್ತು ಪುನೀತ್ ಸಿನಿಮಾಗಳನ್ನ ನೋಡ್ಕೊಂಡೇ ಬಂದವರು. ಪುನೀತ್ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಯಶ್ ತಂದೆ ಅರುಣ್ ಕುಮಾರ್ 3 ದಿನ ಊಟ ಮಾಡಿಲ್ಲ ಅನ್ನೋದನ್ನ ತಾವೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡು ಯಶ್ ತಂದೆ ಮತ್ತು ತಾಯಿ ಗಳಗಳನ್ನೆ ಅತ್ತು ಬಿಟ್ಟಿದ್ದಾರೆ. ಇವತ್ತಿಗೂ ಪುನೀತ್ ಇನ್ನಿಲ್ಲ ಅನ್ನೋದನ್ನ ನಮಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಎಲ್ಲ ದೇವರ ಆಟ ಅಂದ್ರು. ಅದರಲ್ಲೂ ಯಶ್ ತಂದೆ ಪುನೀತ್ ನಟನೆ ಮಾಡೋ ಶೂಟಿಂಗ್ ಸೆಟ್ಗಳತ್ತ ಹೋದ್ರೆ ತಾವು ಓಡಿಸ್ತಿದ್ದ ಲಾರಿಯನ್ನ ಸೈಡ್ಗೆ ಹಾಕಿ ಶೂಟಿಂಗ್ ನೋಡಲು ಹೋಗ್ತಾ ಇದ್ರಂತೆ. ಅಷ್ಟು ಇಷ್ಟವಂತೆ ಪುನೀತ್ ಅಂದ್ರೆ
ಪುನೀತ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರೂ ನಿಷ್ಕಲ್ಮಶವಾಗಿ ಪ್ರಾಣಕ್ಕೆ ಪ್ರಾಣ ಕೊಡಲು ಸಿದ್ಧ ಅಂದ್ರೆ ಅದು ಪುನೀತ್ಗೆ ಮಾತ್ರ. ಫಿಲಂ ಬ್ಯೂರೋ, ಜೀ ಕನ್ನಡ ನ್ಯೂಸ್.